ಬಿ ಫಾರ್ಎವರ್ ಆನ್ ಫೈರ್. ತಿರುಪತಿ ಲಡ್ಡುವಿಗೆ ಬಳಸಿದ ತುಪ್ಪದಲ್ಲಿ ಪ್ರಾಣಿ ಕೊಬ್ಬಿನ ಅಂಶ ಪತ್ತೆ ಹಿನ್ನೆಲೆ ಕೆಎಂಎಫ್ನಿಂದ ತಿರುಪತಿಗೆ ತುಪ್ಪ ಕಳಿಸುವ ಮುನ್ನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಕೆಎಂಎಫ್ನಿಂದ ತಿರುಪತಿಗೆ ಹೋಗುವ ವಾಹನಗಳಿಗೆ ಜಿಪಿಎಸ್ ಅನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನೋಡಿ, ತಿರುಪತಿ ಲಡ್ಡುವಿಗೆ ಬಳಸಿದಂಥ ತುಪ್ಪದಲ್ಲಿ ಪ್ರಾಣಿಯ ಕೊಬ್ಬು ಇದೆ ಅನ್ನುವಂಥ ಒಂದೇ ಒಂದು ವಿಚಾರ ವೈರಲ್ ಆಗ್ತಾ ಇದೆ. ಹಾಗೆಯೇ ಕೋಟ್ಯಾಂತರ ಭಕ್ತಾದಿಗಳ ಮನಸ್ಸಿನಲ್ಲಿ ಇನ್ನಿಲ್ಲದಂಥ ತಳಮಳ, ಇನ್ನಿಲ್ಲದಂಥ ಅಸಮಾಧಾನ, ಬೇಸರ. ಹಾಗಾಗಿ ಈಗ ಬಹಳ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಸಮಸ್ಯೆ ಅನ್ನೋದು ಆಗಲೇಬಾರದು ಅಂತ. ಈಗ ಕೆಎಂಎಫ್ನಿಂದ ತಿರುಪತಿಗೆ ಹೋಗುವ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆಯನ್ನು ಮಾಡಲಾಗ್ತಾ ಇದೆ. ಮಾರ್ಗ ಮಧ್ಯೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಥರದೊಂದು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಎಲ್ಲ ವಾಹನಗಳಿಗೆ ಜಿಪಿಎಸ್ಅನ್ನು ಅಳವಡಿಸೋದಕ್ಕೆ ಕೆಎಂಎಫ್ ನಿರ್ಧರಿಸಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆ ನಮ್ಮ ಕಡೆಯಿಂದ ಆಗಬಾರ್ದು. ಬಹಳ ಹುಷಾರಾಗಿರಬೇಕು, ಎಲ್ಲವೂ ಕೂಡ ಚೆನ್ನಾಗಿ ಆಗಬೇಕು. ಯಾವತ್ತಿಗೂ ಕೂಡ ಅದು ನಮ್ಮ ಕೆಎಂಎಫ್ಗೆ ಕೆಟ್ಟ ಹೆಸರು ಬರಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕೆಎಂಎಫ್ ಅಲರ್ಟ್ ಆಗಿರುವಂಥದ್ದು. ಯಾವ್ಯಾವ ವಾಹನಗಳು ಇಲ್ಲಿಂದ ತಿರುಪತಿಗೆ ಹೋಗುತ್ತೋ ಆ ಎಲ್ಲ ವಾಹನಗಳಿಗೆ ತುಪ್ಪವನ್ನು ತೆಗೆದುಕೊಂಡು ಇಲ್ಲಿಂದ ತಿರುಪತಿಗೆ ಹೋಗುವಂಥ ಎಲ್ಲ ಕೆಎಂಎಫ್ನ ವಾಹನಗಳಿಗೆ ಈಗ ಜಿಪಿಎಸ್ಅನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಮಾರ್ಗ ಮಧ್ಯದಲ್ಲಿ ಎಲ್ಲಿ ನಿಲ್ಲುತ್ತೆ, ಎಷ್ಟೊತ್ತು ನಿಲ್ಲುತ್ತೆ, ಯಾವ ಮಾರ್ಗದಲ್ಲಿ ಹೋಗುತ್ತೆ, ಎಲ್ಲವೂ ಕೂಡ ಗೊತ್ತಾಗಬೇಕಲ್ವಾ. ಆ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂಥ ಸೆಕ್ಯೂರಿಟಿಯನ್ನು ಕೈಗೊಳ್ಳಲಾಗ್ತಾ ಇದೆ. ತುಪ್ಪ ಇರುವಂಥ ಟ್ಯಾಂಕರ್ಗಳಿಗೆ ಜಿಪಿಎಸ್ ಸ್ಕ್ಯಾನರ್ ಲಾಕನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಟ್ಯಾಂಕರ್ ಒಮ್ಮೆ ಲಾಕ್ ಆದರೆ ಇನ್ TTDಯಲ್ಲೇ ಓಪನ್ ಮಾಡೋದಕ್ಕೆ ಅವಕಾಶ. ಆ ಥರದೊಂದು ಲಾಕ್ ಎಲ್ಲೂ ಓಪನ್ ಮಾಡಬಾರ್ದು, ಯಾರೂ ಓಪನ್ ಮಾಡಬಾರ್ದು. ಅದಕ್ಕೆ ಇನ್ನೇನೋ ಬೆರೆಸೋದು ಅಥವಾ ಅದರಿಂದ ಹೊರಗೆ ತೆಗೆಯೋದು ಆ ಥರದ್ದು ಯಾವುದೂ ಆಗಬಾರ್ದು. ಈಗ ಆಗ್ತಿರುವಂಥ ಘಟನೆಗಳನ್ನು ನೋಡಿದಾಗ ಸಹಜವಾಗೇ ಒಂದು ಅನುಮಾನ ಅನ್ನೋದು ಇದ್ದೇ ಇರುತ್ತಲ್ವಾ. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಮ್ಮ ಮುಂಜಾಗ್ರತೆ ಕ್ರಮವನ್ನು ನಾವು ಕೈಗೊಳ್ಳಬೇಕು ಅಂತ ಈ ರೀತಿಯಾದಂಥ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. TTDಯಲ್ಲಿ ಓಪನ್ ಮಾಡಬೇಕು ಅಂದರೆ ಪಾಸ್ವರ್ಡನ್ನು ಕಡ್ಡಾಯವಾಗಿ ಹಾಕಲೇಬೇಕಾಗತ್ತೆ. ಟ್ಯಾಂಕರ್ನಲ್ಲಿರುವಂಥ QR ಕೋಡ್ ಸ್ಕ್ಯಾನ್ ಮಾಡಿ ಓಪನ್ ಮಾಡೋದಕ್ಕೆ ಅವಕಾಶ ಇದೆ. ಸ್ಕ್ಯಾನ್ ಮಾಡಿದ ತಕ್ಷಣ KMF ಅಧಿಕಾರಿಗಳಿಗೆ OTP ಬರುತ್ತೆ. ಇವರು OTP ನಂಬರ್ ಹೇಳಿದ ಮೇಲೆ ಮಾತ್ರ ಆ ತುಪ್ಪದ ಟ್ಯಾಂಕರ್ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗಲ್ಲ. ಈ ಥರದೊಂದು ಅದ್ಭುತವಾದಂಥ ನಿರ್ಧಾರವನ್ನು ಈಗ KMF ತೆಗೆದುಕೊಂಡಿರುವಂಥದ್ದು. ಇಲ್ಲಿ ತುಪ್ಪವನ್ನು ತುಂಬಿ, ಇಲ್ಲಿ ತುಪ್ಪವನ್ನು ಫಿಲ್ ಮಾಡಿ ಕಳಿಸಿದ್ರೆ ಇನ್ TTDಯಲ್ಲಿ ಹೋದ ಮೇಲೆ ಆ ಲಾಕರ್ ಓಪನ್ ಆಗೋದು, ಅಲ್ಲಿವರೆಗೂ ಲಾಕರ್ ಓಪನ್ ಆಗಲ್ಲ. ಅಕಸ್ಮಾತ್ ಆ ಲಾಕರ್ನ ಮಧ್ಯದಲ್ಲಿ ಓಪನ್ ಮಾಡಬೇಕು ಅಂತ ಅಂದರೂ ಆ ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಬೇಕಾಗತ್ತೆ. ಅದಾದಮೇಲೆ OTP ಇಲ್ಲಿಗೆ ಬರುತ್ತೆ. ಈ ಅಧಿಕಾರಿಗಳು ಇಲ್ಲಿ OTP ಹೇಳಬೇಕು, ಇಷ್ಟಿದೆ ನೋಡಿ OTP ಇದು ಅಂತ. ಆ OTP ಅಲ್ಲಿ ಹಾಕಿದ ಮೇಲೆ ಓಪನ್ ಆಗತ್ತೆ. ಮಾರ್ಗ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು, ಅಹಿತಕರ ಘಟನೆಗಳು ನಡೀಬಾರ್ದು. ಯಾವುದೇ ಕಾರಣಕ್ಕೂ KMF ಮೇಲೆ ಒಂದೇ ಒಂದು ಕಪ್ಪು ಚುಕ್ಕಿ ಕೂಡ ಬರಬಾರ್ದು. ಆ ಕಾರಣಕ್ಕಾಗಿ ಅಧಿಕಾರಿಗಳು ಈ ನಿರ್ಧಾರವನ್ನು ಮಾಡಿದ್ದಾರೆ. ನೋಡಿ, ತಿರುಪತಿ ಅನ್ನೋದಾಗಿರ್ಬೋದು ಅಥವಾ ತಿರುಪತಿಯ ಲಡ್ಡು ಅನ್ನೋದಾಗಿರ್ಬೋದು, ಅದು ಕೋಟ್ಯಾಂತರ ಭಕ್ತರ ಒಂದು ಎಮೋಷನ್. ಸೊ ಆ ಥರದ ಎಮೋಷನ್ ವಿಚಾರಕ್ಕೇ ಹೊಡೆತ ಬಿದ್ದಿರೋದು ಈಗ. ಸೊ ಹೀಗಿರಬೇಕಾದ್ರೆ ನಮ್ಮ ಕಡೆಯಿಂದ ಯಾವುದು ತೊಂದರೆ ಆಗಬಾರ್ದು ಅಲ್ವಾ, ಕರ್ನಾಟಕದ ಕಡೆಯಿಂದ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದಲ್ವಾ. ಹಾಗಾಗಿ ಅಧಿಕಾರಿಗಳು ಎಚ್ಚರಿಕೆ ವಹಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಕಾರ್ತಿಕ್, ಈಗಾಗ್ತಿರುವಂಥ ಬೆಳವಣಿಗೆಯನ್ನು ನೋಡಿದಾಗ ಸಹಜವಾಗಿ ಒಂದಷ್ಟು ಅಸಮಾಧಾನ ಇದೆ, ಬೇಸರ ಇದೆ, ರಾಜಕೀಯ ತಿರುವು ಇದೆ. ಸೊ ಇದೆಲ್ಲದರಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಇದೆಲ್ಲದರಿಂದ ಸೇಫ್ ಆಗೋದಕ್ಕೆ KMF ಯಾವ ಥರ ಮುನ್ನೆಚ್ಚರಿಕಾ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ, ಇದೆಷ್ಟು ಮಟ್ಟಿಗೆ ಸೇಫೆಸ್ಟ್ ಸೈಡ್ ಆಗಿದೆ ಅಂತ? ಖಂಡಿತ ನೀತಿ, ಏನು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಬಳಕೆ ಮಾಡಿದಂತ ಲಡ್ಡು ತಯಾರಿಕೆಯಲ್ಲಿ ಬಳಕೆ ಮಾಡಿದಂತ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬಿನಂಶ ಪತ್ತೆಯಾದಂತ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಭಕ್ತರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು. ಈ ನಡುವೆ ರಾಜ್ಯದಿಂದ ನಂದಿನಿ ತುಪ್ಪವು ಕೂಡ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಸರಬರಾಜು ಆಗ್ತಾ ಇತ್ತು. ಹಾಗಾಗಿ KMF ಕೂಡ ಈಗಾಗಲೇ ಎಚ್ಚರಿಕೆಯನ್ನು ವಹಿಸಿರುವಂತದ್ದು, KMF ನಿಂದ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ತೆರಳುವಂತ ಪ್ರತಿಯೊಂದು ತುಪ್ಪ ತುಂಬಿದ ಲಾರಿಗಳಿಗೂ ಕೂಡ GPS ಅಳವಡಿಕೆಯನ್ನ ಮಾಡಲಾಗಿದೆ. ಜೊತೆಗೆ ಲಾಕ್ ಸಿಸ್ಟಮ್ ಅನ್ನು ಕೂಡ GPS ಸ್ಕ್ಯಾನರ್ ಲಾಕ್ ಸಿಸ್ಟಮ್ ಅನ್ನ ಈಗ ಅಳವಡಿಕೆಯನ್ನ KMF ಮಾಡಿರುವಂತದ್ದು. ಈ ಒಂದು ಲಾಕ್ ಸಿಸ್ಟಮ್ ನ ವೈಶಿಷ್ಟ್ಯವನ್ನ ನೋಡೋದಾದ್ರೆ ಇದು ತುಂಬಾ ಸೇಫ್ ಆಗಿರುವಂತದ್ದು, ಯಾಕಂದ್ರೆ KMF ನಿಂದ ಲಾರಿ ಹೋದ ನಂತರದಲ್ಲಿ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿಯೇ ಅದನ್ನ ಓಪನ್ ಮಾಡಬೇಕಾಗತ್ತೆ. ಜೊತೆಗೆ ಓಪನ್ ಮಾಡೋದಕ್ಕೂ ಕೂಡ ನೀವು ಅಲ್ಲಿ
ಟಿಟಿಡಿಯ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ಕೆಎಂಎಫ್ ನ ಅಧಿಕಾರಿಗಳಿಗೆ ಓಟಿಪಿ ಬರುತ್ತೆ. ಆ ಒಂದು ಓಟಿಪಿಯನ್ನ ಕೆಎಂಎಫ್ ನ ಅಧಿಕಾರಿಗಳು ಟಿಟಿಡಿಯ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿದ ನಂತರವೇ ಟ್ಯಾಂಕರ್ ಓಪನ್ ಆಗತ್ತೆ. ಅಲ್ಲಿವರೆಗೂ ಕೂಡ ಅದನ್ನ ಓಪನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ಇನ್ ಕೇಸ್ ಎಲ್ಲಾದ್ರೂ ಮಾರ್ಗ ಮಧ್ಯದಲ್ಲಿ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಅದು ಗೊತ್ತಾಗತ್ತೆ. ಹಾಗಾಗಿ ಈ ಒಂದು ಸಿಸ್ಟಮ್ ಅನ್ನ ಅಳವಡಿಕೆಯನ್ನ ಮಾಡಲಾಗಿದೆ. ಈ ಒಂದು ಸಿಸ್ಟಮ್ ನ ಮೂಲಕವಾಗಿ ತುಪ್ಪದ ಗುಣಮಟ್ಟವನ್ನ ಕಾಪಾಡುವಂತ ಜೊತೆಗೆ ಮಾರ್ಗ ಮಟ್ಟದಲ್ಲಿ ಎಲ್ಲೂ ಕೂಡ ಯಾರು ಕೂಡ ಅಂದ್ರೆ ಕಲಬೆರಕೆ ಮಾಡುವಂತದ್ದು ಆಗ್ಬಾರ್ದು ಅಥವಾ ತುಪ್ಪವನ್ನ ಕಡಿಮೆ ಪ್ರಮಾಣ ಮಾಡುವಂತದ್ದು ಅದೆಲ್ಲೂ ಕೂಡ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿ ವ್ಯವಸ್ಥೆನ ಮುಂಜಾಗ್ರತಾ ಕ್ರಮವಾಗಿ ಮಾಡಿಕೊಂಡಿದೆ. ಈಗಾಗಲೇ ನಂದಿನಿ ತುಪ್ಪಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಕೂಡ ಟಿಟಿಡಿ ಈಗಾಗಲೇ ಬೇಡಿಕೆಯನ್ನ ಇಟ್ಟಿರುವಂತದ್ದು. ನಿತ್ಯ ಮೂರು ಟ್ಯಾಂಕರ್ಗಳು, ಒಂದು ವಾರಕ್ಕೆ ಮೂರು ಟ್ಯಾಂಕರ್ಗಳು ಹೋಗ್ತಾ ಇತ್ತು. 20,000 ಕೆಜಿಯ ಮೂರು ಟ್ಯಾಂಕರ್ಗಳು ಹೋಗ್ತಾ ಇತ್ತು. ಈಗ ಅದನ್ನ 6ಕ್ಕೆ ಏರಿಕೆಯನ್ನು ಮಾಡಲಾಗಿದೆ. ಈಗಾಗಲೇ ಒಡಂಬಡಿಕೆ ಮಾಡಿಕೊಂಡಂತೆ 350 ಟನ್ ತುಪ್ಪವನ್ನ ಟಿಟಿಡಿ ದೇವಸ್ಥಾನಕ್ಕೆ ಕೆಎಂಎಫ್ ಸರಬರಾಜನ ಮಾಡಬೇಕಿತ್ತು. ಅದಕ್ಕೆ 3 ತಿಂಗಳ ಅವಧಿಯನ್ನು ಕೂಡ ನಿಗದಿಪಡಿಸಲಾಗಿತ್ತು. ಆದ್ರೆ ಈಗ ಟಿಟಿಡಿ ಅದನ್ನ ತ್ವರಿತವಾಗಿ ಕಳಿಸೋದಕ್ಕೆ ನಂದಿನಿ ಅವರಿಗೆ ಮನವಿಯನ್ನು ಮಾಡಿಕೊಂಡಿದೆ, ಕೆಎಂಎಫ್ಗೆ ಮನವಿಯನ್ನು ಮಾಡಿಕೊಂಡಿದೆ. ಕೆಎಂಎಫ್ ಕೂಡ ಈಗಾಗಲೇ ವಾರಕ್ಕೆ 6 ವಾಹನಗಳ ಮೂಲಕ ತುಪ್ಪವನ್ನ ಸರಬರಾಜು ಮಾಡೋದಕ್ಕೆ ಮುಂದಾಗಿದೆ. ಹಾಗಾಗಿ ತುಪ್ಪದ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಸರಬರಾಜು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅದರ ಗುಣಮಟ್ಟವನ್ನ ಕಾಪಾಡಿಕೊಳ್ಳೋದು ಕೂಡ ಕೆಎಂಎಫ್ಗೆ ಎಲ್ಲ ಒಂದ್ ಕಡೆ ಅದು ಪ್ರತಿಷ್ಠೆ ಆಗತ್ತೆ. ಹಾಗಾಗಿ ಅದೇ ಒಂದು ನಿಟ್ಟಿನಲ್ಲಿ ಈಗಾಗಲೇ GPS ಸೆಕ್ಯೂರಿಟಿ ಎನ್ನ ಈಗಾಗಲೇ ಅಳವಡಿಸಿರುವಂತದ್ದು ಸ್ಕ್ಯಾನರ್ ಮೂಲಕವಾಗಿ ಅಲ್ಲಿ ಓಪನ್ ಮಾಡಬೇಕು. ಓಪನ್ ಮಾಡೋದಕ್ಕೂ ಕೂಡ ಕೆಎಂಎಫ್ ಅಧಿಕಾರಿಗಳು ಓಟಿಪಿ ಅನ್ನ ಕೊಟ್ರೆ ಮಾತ್ರ ಟಿಟಿಡಿ ದೇವಸ್ಥಾನದ ಅಧಿಕಾರಿಗಳು ನಂದಿನಿ ತುಪ್ಪ ಕೊಂಡೊಯ್ದಿರುವಂತ ಟ್ಯಾಂಕರ್ ನ ಓಪನ್ ಮಾಡಬಹುದಾಗಿದೆ. ನಿತ್ಯ ಓಕೆ, ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.